ಸೊ ಮುಂಬರುವ ವಿಧಾನಸಭೆ ಚುನಾವಣೆ ಇನ್ನೂ ದೂರ ಇದೆ, 2.5 ವರ್ಷ ಇದೆ. ಸೊ ಅಂದರೆ ಈಗ ನೀವು ಹೇಳಿದರೆ ನಾವು ಸ್ವಂತ ಬಲದ ಮೇಲೆ ಅಧಿಕಾರ ಬರ್ತೀವಿ, ಪಕ್ಷವನ್ನು ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ತರೋದೇ ನನ್ನ ಗುರಿ ಅಂತ, ಇನ್ಮೇಲೆ ನನ್ನ ರಿಯಲ್ ರಾಜಕಾರಣ ನೋಡಿ ಅಂತ. ಸೊ ಇದರ ಅರ್ಥ ನೀವು ಯಾವುದೇ ಪಕ್ಷಗಳ ಜೊತೆಗೆ ಹೊಂದಾಣಿಕೆ ಮಾಡ್ಕೊಳ್ಳಲ್ಲ, ಏನೆಲ್ಲ ಇಂಡಿಪೆಂಡೆಂಟ್ ಆಗಿ ನಿಮ್ಮ ಪಕ್ಷ ಸ್ವತಂತ್ರವಾಗಿ ಕಂಟೆಸ್ಟ್ ಮಾಡುತ್ತೆ, ಅದರಲ್ಲಿ ಯಾವ ಸಂಶಯ ಇಲ್ಲ. 224 ಕ್ಷೇತ್ರದಲ್ಲೂ ಪಕ್ಷದ ಅಭ್ಯರ್ಥಿಗಳು ಚುನಾವಣೆಯಲ್ಲಿ ನಿಲ್ತಾರೆ. ನಿಮ್ಗೆ ಹೇಳಬೇಕು ಅನ್ನೋದ್ರೆ ಕಳೆದ ಚುನಾವಣೆಯಲ್ಲಿ ಚುನಾವಣೆಯ ಫಲಿತಾಂಶದ ರಿಸಲ್ಟ್ ನೀವು ತೆಗೀರಿ, ಸಿದ್ದರಾಮಯ್ಯನವರ ಒಂದು ಅಪಪ್ರಚಾರ, ಬಿಜೆಪಿಯ ಬಿ ಟೀಮು ಅಂತಕ್ಕಂಥ ಅಪಪ್ರಚಾರ ಮಾಡಿದಂಥ ಹಿನ್ನೆಲೆ ನಮ್ಮ ಪಕ್ಷ 38 ಸ್ಥಾನಕ್ಕೆ ನಿಲ್ತು. ಅವರು ಆ ರೀತಿ ಅಪಪ್ರಚಾರ ಮಾಡದೆ ಹೋಗಿದ್ರೆ, ಅವರ ಕುತಂತ್ರದ ರಾಜಕಾರಣ ಮಾಡದೆ ಹೋಗಿದ್ರೆ ನಾವು ಸಹ 65-68 ಸ್ಥಾನದಲ್ಲಿ ಇರ್ತಿದ್ವು, ಗೆಲ್ತಾ ಇದ್ದವು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ. 60 ಏಕಾಂಗಿಯಾಗಿ ಗೆಲ್ತಾ ಇದ್ದೆ, ಬಿಜೆಪಿಯವರು ಒಂದು 75-80 ಬಂದು ನಿಲ್ತಾ ಇದ್ರು. ಇವತ್ತು ಇಂಥ ಒಂದು ರಾಜ್ಯದ ರಾಜಕಾರಣದ ಪರಿಸ್ಥಿತಿ ನಿರ್ಮಾಣ ಆಗಲಿಕ್ಕೆ ಮೂಲ ಕಾರಣ ಸಿದ್ದರಾಮಯ್ಯನವರೇ. ಸೊ ಎಲ್ಲೋ ಒಂದು ಕಡೆಗೆ ಜೆ ಡಿ ಎಸ್ ಕೂಡ ಒಂದು ಆತ್ಮಾವಲೋಕನ ಮಾಡ್ಕೋಬೇಕು ಅನ್ಸಲ್ವಾ? ಯಾಕಂತಂದ್ರೆ ಸೊ ನಿಮ್ಮ ಒಕ್ಕಲಿಗ ಓಟ್ಸು, ಒಕ್ಕಲಿಗ ಬೆಲ್ಟ್ ಏನು ಹೇಳ್ತೀವಿ ನಾವು, ಹಳೆ ಮೈಸೂರು ಪ್ರಾಂತ್ಯ ಆಗಿರ್ಬೋದು, ಜೊತೆಗೆ ಹಿಂದೆ ಒಂದು ಕಾಲದಲ್ಲಿ ದೇವೇಗೌಡರು ಪಕ್ಷ ಕಟ್ಟಿ ಅವಾಗ ಬೆಳೆಸ್ತಾ ಇರೋ ಟೈಮಲ್ಲಿ ಅಲ್ಪಸಂಖ್ಯಾತರು ತುಂಬ ಜೆ ಡಿ ಎಸ್ ಬೆನ್ನಿಗೆ ನಿಂತಿದ್ರು, ಎಲ್ಲೋ ಅದು ಟ್ರೆಡಿಷನಲ್ ಓಟ್ ಬೇಸ್ ಏನಂತ ಇದೆ. ಅದಕ್ಕೆ ಕಾರಣ ನೀವು ಹೇಳಿದ ಸತ್ಯ ಇದೆ. ನಾನು ಒಂದು ಸಮಾಜವನ್ನು ಓಲೈಸ್ಕೊಳ್ತಕ್ಕಿಂತ ಹೆಚ್ಚಾಗಿ ಎಲ್ಲ ಸಮಾಜಗಳನ್ನು ನಾವು ವಿಶ್ವಾಸಕ್ಕೆ ತೆಗೆದುಕೋಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಇದೆ. ತಾವು ಹೇಳಿದಂಥ ರೀತಿಯಲ್ಲಿ ನಾವೇನು ಎಲ್ಲ ಸಂಪೂರ್ಣವಾಗಿ ಮಾಡಿರ್ತಕ್ಕಂಥದ್ದೆಲ್ಲ ಸರಿಯಾದ ಮಾರ್ಗದಲ್ಲಿ ಹೋಗಿದ್ದೇವೆ ಅಂತಕ್ಕಂಥದ್ದು ಹೇಳಲಿಕ್ಕಾಗಲ್ಲ. ಹಲವಾರು ತಪ್ಪುಗಳಾಗಿರ್ತದೆ, ಅದನ್ನು ಆತ್ಮಾವಲೋಕನ ಮಾಡಿಕೊಂಡು ಎಲ್ಲಿ ನಾವು ತಪ್ಪು ಮಾಡಿದ್ದೇವೆ ಆ ತಪ್ಪನ್ನು ಯಾವ ರೀತಿ ಸರಿಪಡಿಸ್ಕೋಬೇಕು, ಪರಾಮರ್ಶೆ ನಾವು ಮಾಡ್ಕೊಳ್ಳೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇವತ್ತಿದ್ದೇವೆ ನಾವು. ಆ ಒಂದು ವಿಷಯದಲ್ಲೇ ಈಗಾಗಲೇ ನಾನು ಕೆಲವು ನಿರ್ಣಯನ ಮಾಡ್ತಾ ಇದ್ದೇವೆ, ದೇವೇಗೌಡರ ಒಂದು ಸಲಹೆಯನ್ನು ಪಡಿತಾ ಇದ್ದೇನೆ. ಅವರ ಸಲಹೆ ಮೇರೆಗೆ ಜನವರಿ 15 ನಂತರ ಹೊಸ ಒಂದು ರೀತಿಯ ಒಂದು ಕಾರ್ಯಕ್ರಮಗಳ ಮುಖಾಂತರ ಈ ಪಕ್ಷವನ್ನು ಪುನಶ್ಚೇತನಗೊಳಿಸ್ತಕ್ಕಂಥ ನಿಟ್ಟಲ್ಲಿ ಎಲ್ಲ ಸಮಾಜಗಳನ್ನು ಜೊತೆಯಲ್ಲಿ ತಗೊಳ್ಳಿಕ್ಕೆ ಕೆಲವು ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ ಈಗ. ಸೊ ನಿಮ್ಮ ನೇತೃತ್ವದಲ್ಲಿ ಸಮ್ಮಿಶ್ರ ಸರ್ಕಾರ ಇದ್ದಾಗ ನೀವೇ ಕರೆದಿರುವಂಥ ಜೋಡೆತ್ತು, ನೀವು ಡಿ ಕೆ ಶಿವಕುಮಾರ್ ಅವರು, ಸೊ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರಾದ ನಂತರ ಎಲ್ಲೋ ಜೋಡೆತ್ತುಗಳು ಒಂದಕ್ಕೊಂದು ಮುಂಚಿಕೊಂಡು ಇಲ್ಲ. ಇಲ್ಲಿ ಪ್ರಶ್ನೆ ಅವತ್ತಿನ ಸಂದರ್ಭದಲ್ಲಿ ಎಸ್ ಜೋಡೆತ್ತುಗಳು ಅಂತಕ್ಕಂಥದ್ದನ್ನು ನಾನು ಹೇಳಬೇಕಾದ್ರೆ ನಾನು ಪ್ರತಿಯೊಬ್ಬರನ್ನೂ ನಂಬ್ತೀನಿ. ಯಾವುದೇ ಕಾರಣಕ್ಕೂ ನಾನು ನಂಬಿಕೆಯನ್ನು ಪಡೆದಾಗ ಯಾರ ಮೇಲೂ ಅನುಮಾನ ಪಡೋವನ್ನಲ್ಲ. ಆದರೆ ಕೆಲವು ಘಟನೆಗಳೇನು ನಡೆದಿದೆ, ಆ ಇಡನ್ ಅಜೆಂಡಾಗಳು ಯಾರ್ಯಾರ್ದು ಏನೇನು ಅಂತಕ್ಕಂಥದ್ದನ್ನು ಅರ್ತ್ಕೊಂಡಿದ್ದೇನೆ. ಅದರ ಹಿನ್ನೆಲೆಯಲ್ಲಿ ಇತ್ತೀಚಿನ ಕೆಲವು ಬೆಳವಣಿಗೆಗಳೇನಿದೆ ಆ ಬೆಳವಣಿಗೆಗಳ ಸಂದರ್ಭದಲ್ಲಿ ಕೆಲವು ಪ್ರತಿಕ್ರಿಯೆ ಕೊಟ್ಟಿರಬಹುದು. ಆದರೆ ಆ ಪ್ರತಿಕ್ರಿಯೆಗಳು ಹಿಂದೆ ನಡೆದಿರತಕ್ಕಂಥ ವಾಸ್ತವಾಂಶದ ಆಧಾರದ ಮೇಲೆ ಕೊಟ್ಟಿರ್ತೀನಿ ಅಷ್ಟೆ. ಅಂದರೆ ಎಲ್ಲೋ ಡಿ ಕೆ ಶಿವಕುಮಾರ್ ಅವರು ನಿಮ್ಮ ಹಿಂದೆ ಒಂದು ರೀತಿ ಕೆಲಸ ಮಾಡಿ, ಅವ್ರ ಕೆಲವು ನಿರ್ಣಯಗಳು ಜೆಡಿಎಸ್ಗೆ ಮಾರ್ಕ್ ಆಗುವಂತ ಇವತ್ತು ಆ ಸರ್ಕಾರದ ಪತನಕ್ಕೆ ಅದು ಒಂದು ಕಾರಣ ಇದೆ. ಏಕೆಂದರೆ ಅವರು ಹೊರನೋಟಕ್ಕೆ ಕುಮಾರಸ್ವಾಮಿ ಅವರಿಗೆ ರಕ್ಷಣೆ ಮಾಡಿದೆ ಅಂತಕ್ಕಂಥದ್ದನ್ನು ಪ್ರೊಜೆಕ್ಟ್ ಮಾಡ್ಕೊಂಡಿರ್ಬೋದು. ಇವತ್ತು ರಮೇಶ್ ಜಾರಕಿಹೊಳಗೆ ಡಿಫ್ರೆನ್ಸ್ ಬಂದಿದ್ದು ಯಾಕೆ? ರಮೇಶ್ ಜಾರಕಿಹೊಳಗೆ ಡೇ ಒನ್ನಿಂದ ಸರ್ಕಾರ ರಚನೆಯಾದ ದಿವಸದಿಂದಲೇ ಗುಂಪುಗಳು ಮಾಡ್ಕೊಂಡು ಹೊರಟಿದ್ದು ಯಾತಕ್ಕೆ? ಮಂತ್ರಿ ಮಾಡಿದ್ರು ಸಹ ಅವ್ರು ಮಂತ್ರಿ ಮಾಡ್ಲಿಕ್ಕೆ ಬರಲೇ ಇಲ್ಲ, ನಾನೇ ಹಲವಾರು ಬಾರಿ ಸರಿ ಮಾಡ್ಲಿಕ್ಕೆ ನೋಡಿದೆ. ಯಾತಕ್ಕೆ ಇಲ್ಲಿ ಆ ಡಿಫ್ರೆನ್ಸ್ಗಳು ಕ್ರಿಯೇಟ್ ಆಯಿತು, ಅದನ್ನು ಸಿದ್ದರಾಮಯ್ಯನವರಾಗಲಿ ಸರಿಪಡಿಸ್ಲಿಕ್ಕೆ ಯಾಕೆ ಪ್ರಯತ್ನ ಪಡಲಿಲ್ಲ? ಇದೆಲ್ಲ ಬೇರೆ ಬೇರೆ ರೀತಿಯ ರಾಜಕೀಯ ಬೆಳವಣಿಗೆ ನಡೆದಿರೋದೇನಿದೆ ಭಾಳ ಜನಗಳಿಗದು ಗೊತ್ತಿಲ್ಲ, ಅದು ಯಾತಕ್ಕೆ ಈ ರೀತಿ ಆಗಿದೆ ಅಂತ ಹೇಳಿ. ಯಡಿಯೂರಪ್ಪ ಅವರದ ಏನು ಆಪರೇಷನ್ ಕಮಲ ಏನಿತ್ತು ಅದರಿಂದ ಸರ್ಕಾರ ಬಿತ್ತು ಅಥವಾ ಸಿದ್ದರಾಮಯ್ಯ ಯಡಿಯೂರಪ್ಪನವರ ಆಪರೇಷನ್? ಯಡಿಯೂರಪ್ಪನವರು ಅಂತ ಹೇಳೋದಿಲ್ಲ, ಬಿಜೆಪಿ ಪಕ್ಷದಲ್ಲಿ ಹಲವಾರು ಜನ ಪ್ರಯತ್ನ ಪಟ್ಟರು ಈ ಸರ್ಕಾರ ತೆಗಿಬೇಕು ಅಂತೇಳಿ. ಅವರ ಪ್ರಯತ್ನಕ್ಕಿಂತ ಹೆಚ್ಚಾಗಿ ಇಲ್ಲಿ ಕಾಂಗ್ರೆಸ್ನ ನೀವೇನು ಕೆಲವು ಹೆಸರಿಗೆ ಹೇಳಿದ್ರಿ, ಅವರ ನಡವಳಿಕೆಗಳಿಂದ ಕೆಲವರು ಪ್ರೇರೇಪಣೆ ಆಯಿತು ಬಿಜೆಪಿಗೆ ಹೋಗಲಿಕ್ಕೆ ನನ್ನ ಅಭಿಪ್ರಾಯದಲ್ಲಿ. ಯಾಕೆಂದರೆ ಯಾವಾಗೂ ಸರ್ಕಾರ ಹೋಗುತ್ತೆ, ಸಿದ್ದರಾಮಯ್ಯನವರು ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ ಸರ್ಕಾರ ಮುಂದುವರೆಸ್ಲಿಕ್ಕೆ ಬಿಡೋದಿಲ್ಲ. ಹಾಗಾದ್ರೆ ಅವರೇ ಹೇಳಿದ್ದಾರೆ, ಅದನ್ನ ನಾನು ಹೇಳೋದಲ್ಲ, ಸಿದ್ದರಾಮಯ್ಯನವರೇ ಯಾವುದೋ ಸಿದ್ಧವಂತದಲ್ಲಿ ಕೂತಿದ್ದ ಇದರಲ್ಲಿ ನಮ್ಮ ಧರ್ಮಸ್ಥಳದಲ್ಲಿ ಹೇಳದಂಥದ್ದು ಎಲ್ಲ ಮಾಧ್ಯಮಗಳಲ್ಲಿ ಬಂತದ್ದು. ಅದರ ಜೊತೆಗೆ ಬಿಜೆಪಿ ಕರ್ನಾಟಕದಲ್ಲಿ 25 ಸ್ಥಾನ ಗೆದ್ದರು ಪಾರ್ಲಿಮೆಂಟ್ಗೆ, ಅಲ್ಲಿ ಡೆಲ್ಲಿನಲ್ಲಿ ಕ್ಲಿಯರ್ ಮೆಜಾರಿಟಿ ಪಡ್ಕೊಂಡ್ರು. ಕಾಂಗ್ರೆಸ್ಗಿಂತ ಮುಂದಿನ ದಿನಗಳ ಭವಿಷ್ಯ ಇಲ್ಲ, ನಮ್ಮ ನಮ್ಮ ದಾರಿ ನಾವು ಯಾಕೆ ನೋಡ್ಕೋಬಾರ್ದು ಅಂತೇಳಿ ಈ ಒಂದು ಕೆಲವು ಘಟನೆಗಳೇ ನಡೆದಿತ್ತು ಕಾಂಗ್ರೆಸ್ನೊಳಗೆ,
ಅದರ ಆಧಾರದ ಮೇಲೆ ಅವ್ರಿಗೆ ಪ್ರೇರೇಪಣೆ ಆಯಿತು. ನೀವೊಂದು ಕಾರಣ ಹೇಳಿದ್ರಿ ಸರ್ಕಾರ ಬೀಳೋದಕ್ಕೆ ರಮೇಶ್ ಜಾರಕಿಹೊಳಿನೂ ಪರೋಕ್ಷವಾಗಿ ಒಂದು ಕಾರಣ ಅಂತ. ಅದೇ ರಮೇಶ್ ಜಾರಕಿಹೊಳಿ ಅವರು ಇವಾಗ ಯೋಗೇಶ್ವರ ಅವ್ರನ್ನ ಮಂತ್ರಿ ಮಾಡಿ ನಿಮ್ಮ ಬೆಳಗಾವಿ ಆಯಿತು, ಈಗ ರಾಮನಗರ ಚನ್ನಪಟ್ಟಣಕ್ಕೆ ಲಗ್ಗೆ ಹಾಕ್ಬೇಕಂತ ಇದ್ದಾರೆ. ರಾಜ ಯೋಗೇಶ್ವರ ಅವ್ರು ಮಂತ್ರಿ ಆಗಿರೋದೇನು ಹೊಸದಲ್ವಲ್ಲ, ಹಿಂದೆನೂ ಮಂತ್ರಿ ಆಗಿದ್ದರು, ಮಂತ್ರಿ ಆದಂಥವ್ರನ್ನೇ ನಾವು ಸೋಲಿಸಿದ್ದೇವೆ. ಯೋಗೇಶ್ವರ ಮಂತ್ರಿ ಆದರು ಅಂತೇಳಿ ನಾನು ಯಾಕೆ ಆತಂಕ ಪಡಲಿ? ಮಂತ್ರಿ ಆಗಿರೋ ಸ್ವಲ್ಪ ಜಿಲ್ಲೆ ಒಳ್ಳೆ ಕೆಲಸ ಮಾಡಿದ್ರೆ ಮಾಡಲಿ ಪಾಪ, ಅವರಿಗೆ ನನ್ನ ಸಹಕಾರ ಇದೆ. ಆದರೆ ಮಾತಿನ ಮೇಲೆ ನಿಗಾ ಇರಬೇಕು ಅವರಿಗೆ. ಇಲ್ಲಿ ಮಂತ್ರಿ ಆಗೋದು ಜಿಲ್ಲೆಯ ಅಭಿವೃದ್ಧಿ ಮಾಡ್ತಕ್ಕಂಥ, ಏಕೆಂದರೆ ಅವರು ಮಂತ್ರಿ ಆಗ್ತಕ್ಕಂಥದ್ದೇನಿದೆ ಅವರು ಮಂತ್ರಿ ರಾಜ್ಯ ಸರ್ಕಾರಕ್ಕೆ ಚನ್ನಪಟ್ಟಕ್ಕಲ್ಲ ಮಂತ್ರಿ ಆದ. ನಾನು ಯಾತಕ್ಕೆ ಭಯ ಬಿಡಬೇಕು ಅವರಿಂದ? ಅವರು ಮಂತ್ರಿ ಆದ ತಕ್ಷಣ ನನಗೇನು ಮಾಡಲಿಕ್ಕಾಗೋದಿಲ್ಲ. ಜನ ಇವತ್ತು ನನ್ನ ಆಯ್ಕೆ ಮಾಡಿದ್ದಾರೆ, ನಾನು ಶಾಸಕನಾಗಿರೋವರಿಗೆ ಆ ಕ್ಷೇತ್ರದಲ್ಲಿ ಜವಾಬ್ದಾರಿ ನಂದಿದೆ. ಅವರು ಎಮ್ ಎಲ್ ಸಿ ಆಗಿದ್ದರೆ ಅವರಾಗಿರ್ತಕ್ಕಂಥ ಕೋಟ ಚಿತ್ರರಂಗದಿಂದ, ಚಿತ್ರರಂಗದ ಸಮಸ್ಯೆಗಳ ಪಾಪ ಬಗೆಹರಿಸ್ಕೊಂಡಿರಲಿ 5 ವರ್ಷ, ಆಮೇಲೆ ಜನ ಆಯ್ಕೆ ಮಾಡಿದ್ರೆ ಬಂದು ಜನರ ಕಷ್ಟ ಸುಖ ನೋಡಲಿ. ಇಲ್ಲಿ